ಹಾಯ್ ಸ್ನೇಹಿತರೆ, ಚಾಣಕ್ಯ ತನ್ನ ನೀತಿಗಳಲ್ಲಿ ಮಾನವನ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾನೆ. ಅವನ ನೀತಿಗಳನ್ನು ಆಧರಿಸಿದ ಗ್ರಂಥವನ್ನು ಚಾಣಕ್ಯ ನೀತಿ ಅಂತ ಕರೆಯಲಾಗುತ್ತೆ. ಅವನ ನೀತಿಗಳನ್ನು ಅನುಸರಿಸಿ ಅನೇಕ ಜನರು ಯಶಸ್ಸನ್ನು ಸಾಧಿಸಿದ್ದಾರೆ. ಇಂದಿಗೂ ನಾವು ಚಾಣಕ್ಯನ ಕೆಲವು ನೀತಿಗಳನ್ನು ಅನುಸರಿಸಿದರೆ ಖಂಡಿತ ಗೆಲುವು ಸಾಧಿಸಬಹುದು, ಹಾಗೂ ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಬಡವರು ಶ್ರೀಮಂತರಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಬದುಕಿಗೆ ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆಯ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಒತ್ತಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ರೂಪದಲ್ಲಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಇನ್ನೇ ಆಗ್ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಚಾಣಕ್ಯನು ತನ್ನ ನೀತಿಗಳಲ್ಲಿ ಮನುಷ್ಯನ ಅತೀ ದೊಡ್ಡ ಶತ್ರು ಅವನ ಅಜ್ಞಾನ ಅಂತ ಹೇಳ್ತಾನೆ. ಹಾಗಾಗಿ ನಾವು ಮೊದಲು ಈ ಅಜ್ಞಾನವನ್ನು ಹೋಗಲಾಡಿಸಿ ಜೀವನದಲ್ಲಿ ಜ್ಞಾನದ ದೀಪವನ್ನು ಬೆಳಗಬೇಕು. ಪ್ರತಿಯೊಂದು ದುಃಖ ಮತ್ತು ನೋವನ್ನು ತೊಡೆದು ಹಾಕಲು ಜ್ಞಾನವು ಸಹಾಯಕವಾಗಿದೆ. ಇದು ಯಶಸ್ಸಿನ ಹೊಸ ಮಾರ್ಗವನ್ನು ನೀಡುತ್ತದೆ. ಚಾಣಕ್ಯನ ನೀತಿಯ ಪ್ರಕಾರ ನಿಮ್ಮ ಆದಾಯ ಎಷ್ಟೇ ಇರಲಿ, ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನ ಮತ್ತು ಒಳ್ಳೆಯ ಕಾರ್ಯಗಳಿಗೆ ಬಳಸಬೇಕು ಅಂತಾನೆ. ಹೀಗೆ ಮಾಡುವುದರಿಂದ ಬಡತನ ನಾಶವಾಗುತ್ತದೆ ಮತ್ತು ಮನುಷ್ಯನು ಯಶಸ್ಸಿನ ಮೆಟ್ಟಿಲನ್ನು ಏರಲು ಪ್ರಾರಂಭಿಸುತ್ತಾನೆ ಅಂತಾನೆ ಚಾಣಕ್ಯ. ಆಚಾರ್ಯ ಚಾಣಕ್ಯನ ಪ್ರಕಾರ ಪುರಾಣ ಕಾಲದಿಂದಲೂ ಮಾನವನ ಬಳಿ ಅನೇಕ ಧಾರ್ಮಿಕ ಪುಸ್ತಕಗಳು ಲಭ್ಯವಿದೆ. ಇವುಗಳಲ್ಲಿ ಮಾನವನ ಬದುಕಿನ ಸಂಕಟಗಳನ್ನು ಹೋಗಲಾಡಿಸಲು ಅನೇಕ ರೀತಿಯ ವಿಷಯಗಳನ್ನು ಬರೆಯಲಾಗಿದೆ. ಹಾಗಾಗಿ ಮನುಷ್ಯ ಈ ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು. ಇದರಿಂದ ನಮ್ಮ ಆಲೋಚನೆಗಳು ಶುದ್ಧವಾಗೋದರ ಜೊತೆಗೆ ಜೀವನದಲ್ಲಿ ನಡೆಯುತ್ತಿರುವ ದುಃಖಗಳನ್ನು ಕೊನೆಗೊಳಿಸಲು ಹೆಚ್ಚಿನ ಪ್ರಮಾಣದಲ್ಲಿ ಈ ಪುಸ್ತಕಗಳು ಸಹಾಯ ಮಾಡುತ್ತದೆ ಅಂತಾನೆ ಚಾಣಕ್ಯ. ಚಾಣಕ್ಯ ನೀತಿಯ ಪ್ರಕಾರ ಸಮಯ ಅಥವಾ ಪರಿಸ್ಥಿತಿ ಏನೇ ಇರಲಿ, ಒಬ್ಬ ವ್ಯಕ್ತಿಯು ಯಾವಾಗಲೂ ಪ್ರಾಮಾಣಿಕತೆಯ ಮಾರ್ಗವನ್ನು ಅನುಸರಿಸಬೇಕು ಹಾಗೂ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇದರಿಂದ ಲಕ್ಷ್ಮಿ ಸಂತೋಷ ಪಡುತ್ತಾಳೆ ಹಾಗೂ ಯಾವಾಗಲೂ ತನ್ನ ಕೃಪೆಯನ್ನು ತೋರುತ್ತಾಳೆ ಅಂತಾನೆ ಚಾಣಕ್ಯ. ಸ್ನೇಹಿತರೆ, ನೀವು ಸಹ ಚಾಣಕ್ಯನ ನೀತಿಗಳನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಹೊತ್ಕೊಂಡು ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ.